ಕೃಷಿ ಇಲಾಖೆ ಸತ್ತೋಗಿದೆ ಕೃಷಿ ಇಲಾಖೆ ಸತ್ತೋಗಿದೆ ದೇವೇಗೌಡರು ಯಂತ್ರಧಾರೆ ಇಂಟ್ರೊಡ್ಯೂಸ್ ಮಾಡಿದ್ರು 90% ಸಬ್ಸಿಡಿ ಡ್ರಿಪ್ ಇರಿಗೇಷನ್ ಸ್ಪ್ರಿಂಕ್ಲರ್ ಮಾಡಲಿಕ್ಕೆ ಉಳಲಿಕ್ಕೆ ಟ್ರ್ಯಾಕ್ಟರ್ಗಳು ಪವರ್ ಟಿಲ್ಲರ್ಗಳು ಕಳೆ ಕೀಳ್ತಕ್ಕಂಥದ್ದು ನಾಟಿ ಮಾಡ್ತಕ್ಕಂಥ ಯಂತ್ರಗಳು ಒಂದೇ ಒಂದು ಕೊಟ್ಟಿಲ್ಲ ಕೃಷಿಗೆ 450 ಕೋಟಿ ಹಿಂದೆ ಹಿಂದಿನ ಸರ್ಕಾರ ಇವತ್ತು ಏನು ಇಟ್ಟಿಲ್ಲ ಕೃಷಿಗೆ ಅಯೋಮಯ ಕೃಷಿ ಕೃಷಿ ಎಲ್ಲಿದೆ ನೀವೇ ಹೇಳಿದಿರಿ ಮೊನ್ನೆ ತಾನೇ ರೈತ ಬದುಕದೆ ದೇಶ ಬದುಕಲ್ಲ ಅಂತ ಹೇಳಿದಿರಿ ರೈತ ಉಳಿಯದೆ ದೇಶ ಉಳಿಯಲ್ಲ ಅಂತ ಹೇಳಿದಿರಿ ಎಲ್ಲರೂ ರೈತರೇ ದೇಶದ ಬೆನ್ನೆಲುಬು ಅಂತ ಹೇಳ್ತಾ ಇದ್ದೀರಿ ರೈತರಿಗೆ ಏನು ಕೊಟ್ಟಿದ್ದೀರಿ ಸ್ವಾಮಿ ರೈತರಿಗೆ ಕೊಟ್ಟಿರೋದು ನೀವು ಆರನೇ ಗ್ಯಾರಂಟಿ ಆತ್ಮಹತ್ಯೆ ಆರನೇ ಗ್ಯಾರಂಟಿ ರೈತರ ಆತ್ಮಹತ್ಯೆ ನೀವು ಕೊಟ್ಟಿದ್ದೀರಿ ಆದರೆ ಹೇಳ್ತಾ ಇಲ್ಲ ರೈತರಿಗೆ ಆತ್ಮಹತ್ಯೆ ಗ್ಯಾರಂಟಿ ಕೊಟ್ಟಿದ್ದೀರಿ ಕಾವೇರಿ ನೀರಾವರಿ ಬಗ್ಗೆ ಇರಬಹುದು ರೈತರ ಸಮಸ್ಯೆಗಳ ಬಗ್ಗೆ ಇರಬಹುದು ತೋರಿಸಿ ಅಕ್ಟೋಬರ್ ಮುಗಿತಾ ಇದೆ ಬೇಸಿಗೆ ಬರ್ತಾ ಇದೆ ಚಳಿಗಾಲ ಶುರುವಾಯಿತು ಒಂದೇ ಒಂದು ಯಂತ್ರೋಪಕರಣ ಒಂದೇ ಒಂದು ಯಂತ್ರೋಪಕರಣ ಹಂಚಿಕೆ ಆಗಿದ್ರೆ ಕೇಳಿ ಪ್ರತಿ ವರ್ಷ ಟ್ಯಾಬ್ಲೋ ಮಾಡಿ ಪ್ರಚಾರ ಮಾಡ್ತಾ ಇದ್ರು ಇಂಥ ಬೆಳೆ ಹಾಕ್ತಾ ಇದೀವಿ ಇಂಥ ಬೆಳೆ ಹಾಕಿ ಈ ವರ್ಷ ಇಂಥ ಬೆಳೆ ಹಾಕಿ ರೈತ ಹಳ್ಳಿಗೆ ಪ್ರಚಾರ ಮಾಡ್ತಾ ಇತ್ತು ಯಾವ ಪದ್ಧತಿನೇ ಇಲ್ಲ ಕೃಷಿ ಪದ್ಧತಿ ಇವತ್ತು ಸತ್ತೋಗಿದೆ ಇದು ರೈತರ ಸರ್ಕಾರನ ಬಡವರ ಸರ್ಕಾರನ ಇದನ್ನ ಇವತ್ತು ಹೇಳ್ತೀವಿ ಈ ಸರ್ಕಾರ ಎಚ್ಚೆತ್ತುಕೊಳ್ಳದೇ ಹೋದ್ರೆ ಇನ್ನೇನು ಎಚ್ಚೆತ್ತುಕೊಳ್ಳೋದು ರೈತರ ಕಥೆ ಮುಗಿದೋಯ್ತು ಇನ್ಯಾವ ಬೆಳೆ ಮಾಡ್ತಾರೆ ಈಗ ಉರುಳಿ ಬಿತ್ತಬೇಕಷ್ಟೇ ಉರುಳಿ ಒಂದು ಬಿತ್ತಬೇಕು ಮಳೆ ಬಂದರೆ ಉರುಳಿ ಒಂದು ಬಿತ್ತಬೇಕು ಎಲ್ಲರೂ ನಾವು ಇಷ್ಟ ಹೇಳ್ತೀವಿ ಅಯ್ಯೋ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ರಪ್ಪ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡ್ರಪ್ಪ ಮಳೆ ಬರಲಿ ಕೆ ಆರ್ ಎಸ್ ತುಂಬಲಿ ಜನ ಜಾನುವಾರುಗಳು ಬದುಕಲಿ ಎಲ್ಲ ದೇವರು ಪ್ರಾರ್ಥನೆ ಮಾಡೋಣಪ್ಪ ಈ ಸರ್ಕಾರಕ್ಕೆ ಕಣ್ಣೂ ಇಲ್ಲ ಕಿವಿನೂ ಇಲ್ಲ ಹೋಗಿ ಜನತಾದವ್ರು ಬನ್ನಿ ಜನತಾಳ ಮುಗಿದೋಗಿದೆ ಆಯ್ತಲ್ಲಪ್ಪ ನೀವು ಚೆನ್ನಾಗಿದ್ದೀರಪ್ಪ ನೀವು ಚೆನ್ನಾಗಿರಿ ಆ ಜನತಾಳ ಮನೆಗೆ ಹೋಗಿ ಕರ್ಕೊ ಬನ್ನಿ ಬಿ ಜೆ ಪಿ ಎಮ್ ಎಲ್ ಎ ಕರ್ಕೊ ಬನ್ನಿ ಎಂಥ ಸರ್ಕಾರ ರೀ ಎಲ್ಲರೂ ನೋಡಿದ್ದೀರ ನೀವು ಈಗ ತಾನೇ ಬಂದು 5 ತಿಂಗಳಾಗಿದೆ ಒಂದು ವರ್ಷ ಆಗಿದೆಯಾ 2 ವರ್ಷ ಆಗಿದೆಯಾ ಇಂಥ ಪರಿಸ್ಥಿತಿ ಯಾವುದೇ ಸರ್ಕಾರಕ್ಕೆ ನಮ್ಮ ರಾಜ್ಯಕ್ಕೆ ದುಸ್ಥಿತಿ ಇಂಥ ದುಸ್ಥಿತಿ ಬಂದಿರಲಿಲ್ಲ ಇಂಥ ಕೆಟ್ಟ ಸರ್ಕಾರನ ಜನ ನೋಡಿರಲಿಲ್ಲ ಜನ ಹೇಳ್ತಿದ್ದಾರೆ ಬಾಯಿ ಬಾಯಿ ಬಡಿತಿದ್ದಾರೆ ಗುಂಡಿ ಮುಚ್ಚಿ ಕಾಂಟ್ರಾಕ್ಟರ್ಗಳು ಅವರೇ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಕೆಂಪಣ್ಣ ಪತ್ಯ ಇಲ್ಲ ಕೆಂಪಣ್ಣ ಕೆಂಪಣ್ಣವ್ರೆ ಎಷ್ಟು ಪರ್ಸೆಂಟ್ ಇದೆ ಸತ್ಯ ಹೇಳಿ ಬಂದು ಈಚೆಗೆ ಪಾಪ ನಿಮ್ಮ ಜೊತೆ ಬಂದ್ರಲ್ಲ ಕಾಂಟ್ರಾಕ್ಟರ್ ಪರಿಸ್ಥಿತಿ ಏನು ಸತ್ತೋಯ್ತವ್ರಲ್ಲ ಬಿಲ್ ಇಲ್ವಲ್ಲ ಕೆಲ್ಸಕ್ಕೆ ದುಡ್ಡು ಕೊಟ್ಟರು 40% ಅಂದ್ರಿ ಈಗಲೂ ದುಡ್ಡು ಕೊಡಬೇಕು ಎಲ್ ಓ ಸಿಗೆ ದುಡ್ಡು ಕೊಡಬೇಕು ಎಷ್ಟಾಗಿದೆ ಈಗ ಕೆಂಪಣ್ಣ ಸ್ವಲ್ಪ ಎಷ್ಟಾಗಿದೆ ಹೇಳಿ ಕೆಂಪಣ್ಣ ನಿಮ್ಗೆ ಲೆಕ್ಕ ಗೊತ್ತು ಚೆನ್ನಾಗಿ ಹೇಳ್ಬೇಕಲ್ಲ ಕೆಂಪಣ್ಣ ನಿಮ್ಮ ಮನ್ಸು ಒಪ್ತದ ಕೆಂಪಣ್ಣ ಕಾಂಟ್ರಾಕ್ಟರ್ ಸಂಘದ ಅಧ್ಯಕ್ಷರು ಕಾಂಟ್ರಾಕ್ಟರ್ ಸಾಯದಲ್ಲದೆ ಅವ್ರು ತೊ ಕೂಲಿ ಮಾಡ್ತಿದ್ರಲ್ಲ ಕೆಂಪಣ್ಣ ಅವ್ರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಎಲ್ಲೂ ಕೆಲಸಗಳಿಲ್ಲ ಎಲ್ಲೂ ಗುಂಡಿಗಳು ಮುಚ್ತಾ ಇಲ್ಲ ಎಲ್ಲರೂ ಒಂದು ಉದಾಹರಣೆಗೆ ಹೇಳ್ತೀನಿ ನಿಮಗೆ ಜಾಸ್ತಿ ಆಯಿತು ಇಷ್ಟೇ ಸಾಕಾಗಿತ್ತು ಒಂದೇ ಅಂಶ